ಈಗ ಲಿಂಗಾಯತ ವಿರೋಧಿ ಅಂತಕ್ಕಂಥದ್ದನ್ನು ಬಿಂಬಿಸೋ ಪ್ರಯತ್ನ ಪಟ್ಟಿದ್ದಾರೆ ಕಾಂಗ್ರೆಸ್ನವರು. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಲಿಂಗಾಯತರನ್ನು ಬಿಜೆಪಿ ಮುಖ್ಯಮಂತ್ರಿ ಮಾಡಲ್ಲ, ಇವರ ಹುನ್ನಾರ ಇರೋದಿಲ್ಲ, ಬ್ರಾಹ್ಮಣರನ್ನು ತಂದು ನಿಲ್ಲಿಸ್ತಾರೆ, ಬರೀ ಇವೆಲ್ಲ ಮೇಲ್ನೋಟಕ್ಕೆ ಮಾತ್ರ ಮಾಡ್ತೀರಾ ಕೆಲಸ ಅಂತ ಹೇಳ್ತಾರೆ. ನೋಡ್ರಿ, ಜೆ ಡಿ ಎಸ್ಸು ಕಾಂಗ್ರೆಸ್ಸು ಯಾವಾಗಲೂ ಕೂಡ ಜಾತಿ ಆಧಾರಿತವಾದಂಥ ರಾಜಕಾರಣ ಮಾಡಿ ಅಭ್ಯಾಸ ಆಗಿ ಆಗಿ 60 ವರ್ಷದಿಂದ ಅವರು ಅದರ ಸುತ್ತಲೂ ಗಿರಿಕೆ ಹೊಡಿತಾರೆ. ಓಕೆ, ಭಾರತೀಯ ಜನತಾ ಪಕ್ಷಕ್ಕೆ ಈ ದೇಶದ ಈ ರಾಜ್ಯದ ಅಭಿವೃದ್ಧಿ ಒಂದೇ ಮುಖ್ಯ. ಓಕೆ, ವ್ಯಕ್ತಿ ಭಾಳ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲವೇ ಅಲ್ಲ. ಅಮಿತ್ ಶಾ ಅವರು ಈ ಮಾತು, ಅರ್ಹತೆ ಮೇಲೆ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡ್ತಾರೆ ಹೊರತು ಅವನಿಂತ ಜಾತಿ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡುವಂಥ ಪರಂಪರೆ ಇರುವಂಥದ್ದು ಕಾಂಗ್ರೆಸ್ಗೆ ಅಥವಾ ಜೆ ಡಿ ಎಸ್ಗೆ. ಜೆ ಡಿ ಎಸ್ ಅಲ್ಲಿ ದೇವೇಗೌಡರು ಕುಟುಂಬ ಬಿಟ್ಟು ಬೇರೆಯವರು ಮುಖ್ಯಮಂತ್ರಿ ಅಂತ ಅವ್ರು ಹೇಳೋ ಪರಿಸ್ಥಿತಿಯಲ್ಲಿ ಇದ್ದಾರ? ಈಗಲೂ ಕುಮಾರಸ್ವಾಮಿ ಹೇಳ್ತಾರ ಮೊನ್ನೆ ಪಾಪ ಈ ವಯಸ್ಸಿನಲ್ಲಿ ಈ ಒಂದು ಆರೋಗ್ಯ ಇಟ್ಕೊಂಡು ಮೊನ್ನೆ ದೇವೇಗೌಡರು ನಾನು ಮೊನ್ನೆ ನೋಡಿದೆ. ಇವತ್ತು ಪುತ್ರ ಒಂದು ಪ್ರೀತಿ ಅವ್ರಿಗೆ ಇದೆ, ವ್ಯಾಮೋಹ ಇದೆ, ಓಪನ್ ಆಗಿ ಹೇಳಿದ್ರು. ನಾನು ಇನ್ನೊಂದು ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ನಾನು ನೋಡ್ಬೇಕ್ರಪ್ಪ ಅಂತ. ಬೇರೆ ಸಿ ಎಂ ಇಬ್ರಾಹಿಂ ಅವರು ಒಂದ್ಸಲಿ ಆಗ್ಲಿನಪ್ಪ ಅಂತ ಹೇಳ್ತಾರ? ಅಥವಾ ಪರಿಶಿಷ್ಟ ಜಾತಿ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗ್ಲಿನಪ್ಪ ಅಂತ ಹೇಳ್ತಾರ? ಬರಲ್ಲ ಬಾಯಲ್ಲಿ. ಮತ್ತೆ ಇವರಿಗೆ ಆ ಪಕ್ಷಕ್ಕೆ ಆ ನೈತಿಕತೆ ಇಲ್ಲದೆ ಇರುವಂಥದ್ದು ನಮ್ಮ ಪಕ್ಷದ ಉಸಾಬರಿ ಯಾಕೆ ಅಂತ ಅಷ್ಟೇ ನಾನು ಕೇಳೋದು. ನಂಬರ್ ವಿಚಾರಕ್ಕೆ ಬರೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಸರ್ ಬಿಜೆಪಿಗೆ ಈ ಸರ್ತಿ? ನನಗೆ ಪ್ರಾಕ್ಟಿಕಲ್ ಆಗಿ ನಾನು ಹೇಳುವಂಥದ್ದು ರಿಯಲಿಸ್ಟಿಕ್ ಆಗಿ ನನಗೆ ಗೊತ್ತಿರುವಂಥ ಮಾಹಿತಿ ಕನಿಷ್ಠ 115ಕ್ಕೆ ಕಡಿಮೆ ಬರಲ್ಲ. ಓಕೆ, 125ರ ತನಕ ನಮಗೆ ಅವಕಾಶ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನೆಕ್ಸ್ಟ್ 7 ಡೇಸ್ ಯಾವ ರೀತಿ ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ, ಯಾವ ರೀತಿ ಫಿನಿಷ್ ಮಾಡ್ತೀವಿ ಎಲೆಕ್ಷನ್ನು, ಇದ್ರ ಮೇಲೆ ಹೋಗುತ್ತೆ. ಆದರೆ 115ಕ್ಕೆ ಕಡಿಮೆ ಬರೋ ಪ್ರಶ್ನೆಯೇ ಇಲ್ಲ. 125 ನಾವು ದಾಟಿದರೂ ಕೂಡ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಂಬರ್ಸ್ ಏನಾಗ್ಬೋದು? ಇದರ ಮಿಕ್ಕಿರುವಂಥದ್ದು ಅವರಿಬ್ಬರು ಶೇರ್ ಮಾಡ್ಕೊಳ್ತಾರೆ. ಅಲ್ಲ, ನಂಬರ್ 2 ನಂಬರ್ 3 ಬರಬೇಕಲ್ಲ ಈಗ? ನಂಬರ್ 2 ಕಾಂಗ್ರೆಸ್ ಅಲ್ಲ, ನಂಬರ್ 2 ಅದರಲ್ಲಿ ಏನು ಅನುಮಾನ ಇಲ್ಲ, ಕಾಂಗ್ರೆಸ್ ಇರುತ್ತೆ. ಓಕೆ, ನಂಬರ್ 3 ಆ್ಯಸ್ ಇಟ್ ಈಸ್ ಜೆ ಡಿ ಎಸ್ ಇರುತ್ತೆ. ನೀವೇ ತೋರಿಸಿದ್ದೀರಿ, ನಾನೇನು ವಿಶೇಷವಾಗಿ ಹೇಳಬೇಕಾಗಿ